ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಂದಿರೋ ಒಂದು ಡಿಫ್ರೆಂಟ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೇವೆ. ಏನಂದರೆ, ನಾವು ಶ್ರೀಗಂಧದ ಬಗ್ಗೆ ಮಾಡಿದ್ವಿ, ಅದ್ರದ್ದು ಹೋಸ್ಟ್ ಬಗ್ಗೆ ಮಾಡಿದ್ವಿ, ವಾಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಮಾಡಿದ್ವಿ, ಮಲ್ಚಿಂಗ್ ರಿಲೇಟೆಡ್ ಮಾಡಿದ್ದೇವೆ. ಬಟ್ ಯಾವ್ಯಾವ ಕ್ರಾಪು ಹೇಗೆ ನಾವು ಒಂದು ಇಂಟಿಗ್ರೇಟೆಡ್ ಫಾರ್ಮ್ ಟೈಪ್ ಮಾಡಿಕೊಂಡು ಆದಾಯನೂ ತೊಗೋಬೋದು, ಆ್ಯಸ್ ವೆಲ್ ಆ್ಯಸ್ ಬೆಸ್ಟ್ ಹೋಸ್ಟ್ ಆಗಿನೂ ಕನ್ವರ್ಟ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಮಾತಾಡೋಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೀವು ನೋಡ್ಬೋದು, ನಾನು ಸುಮಾರು 5 to 6 ಸ್ಪೀಸೀಸ್ನ ಯೂಸ್ ಮಾಡಿ ಒಂದು ಪ್ಲಾಟ್ ಮಾಡಿದ್ದೀನಿ. ಜಸ್ಟ್ ಬೈ ಅದು 60 by 60 ಫೀಟ್ ಇರುವಂಥ ಒಂದು ಸ್ಮಾಲ್ ಒಂದು ಲೇಔಟ್ ಹಾಕ್ಕೊಂಡಿದ್ದೆ ನಾನು ನಮ್ಮ ಸ್ಕ್ರೀನ್ ಮೇಲೆ. ಏನಂದರೆ, ಇಲ್ಲಿ ನೀವು ನೋಡ್ದಂಗೆ ಸ್ಟಾರ್ ಮಾರ್ಕು, ಗ್ರೀನ್ ಡಾಟ್ ಇದೆ, ಬ್ಲೂ ಇದೆ, ಆಮೇಲೆ ರೆಡ್ಡು, ಆರೆಂಜು. ಸೊ ಅವು ಏನಂತ ನಾನು ಮಾತಾಡೋಣ. ಸ್ಟಾರ್ ಬಂದುಬಿಟ್ರೆ ನಿಮಗೆ ಸ್ಯಾಂಡಲ್ವುಡ್, ಗ್ರೀನ್ ಬಂದುಬಿಟ್ರೆ ಗೋವಾ, ಕಸ್ಟರ್ಡ್ ಆ್ಯಪಲ್ ಅಂದರೆ ಸೀತಾಫಲ್, ಮೋರಿಂಗಾ ಅಂದರೆ ನುಗ್ಗೆ ಕೆಂಪು ಮಾರ್ಕು, ಸಸ್ಬೇನಿ ಅಂದರೆ ಚೊಗಚೆ ಗಿಡ. ಓಕೆ, ಇವು 5 ಮಾರ್ಕ್ಗಳು. ಈ ಚೊಗಚೆ ಗಿಡಕ್ಕೆ ನಾವು ಮತ್ತೆ ಎಲೆ ಬಳ್ಳಿನ ಹಾಕ್ತಾ ಇದ್ದೇವೆ, ಇಲ್ಲಾಂದರೆ ಪೆಪ್ಪರ್ ಹಾಕ್ತಾ ಇದ್ದೇವೆ, ಕಾಳುಮೆಣಸು. ಈಗ ನಮ್ಮದು ಇಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ಶ್ರೀಗಂಧ ಸ್ಟಾರ್ ಮಾರ್ಕ್, ಈ ಶ್ರೀಗಂಧದಿಂದ ಈ ಶ್ರೀಗಂಧಕ್ಕೆ 15 feet ಡಿಸ್ಟೆನ್ಸ್ ಇದೆ. ಓಕೆ, ಎಲ್ಲ ಶ್ರೀಗಂಧಕ್ಕೂ 15 feet ಹಂಗೆ ನಾವು ಅಂತರದಲ್ಲಿ ಹಾಕ್ಕೊಂಡಿದ್ದೇವೆ, 15 by 15. ಓಕೆ, ಅಲ್ಲಿಂತ 5 feet ಒಂದು ಗೋವಾ ಮತ್ತು ಇನ್ನೊಂದು ಗೋವಾ ವರ್ಟಿಕಲಿ ಉದ್ದಗೆ ತಳಗೆ ಇಳಿದ್ರೆ ನೀವು ಏನು ಮಾಡ್ಬೋದು, 2 ಗೋವಾ ತೊಗೋಬೋದು ಮತ್ತು ಶ್ರೀಗಂಧ. ಸೊ 5 feet ಒಂದೊಂದು ಗೋವಾ, 5 feet ಒಂದೊಂದು ಸಸ್ಬೀನಿಯ ಮತ್ತು ನುಗ್ಗೆ ಗಿಡ ಮತ್ತು ಶ್ರೀಗಂಧ ಬರೋಂಗಾಗುತ್ತೆ. ಇಲ್ಲಿ ನಾವು ಇಲ್ಲಿ ಗೋವಾ ಚೂಸ್ ಮಾಡೋದು ವೆರೈಟಿ ತೈವಾನ್ ಪಿಂಕ್. ಓಕೆ, ಮಂಗಳೂರಲ್ಲಿ ಬೆಸ್ಟ್ ಮೂಮೆಂಟ್ ಇದೆ. ನಾವು ಈ ಪ್ಲಾಟ್ ಮಾಡ್ತಾ ಇರೋದು ಚೆನ್ನೈ, ನಮ್ಮದು ಟಾರ್ಗೆಟ್ ಇರೋದು ಬೆಂಗಳೂರು ಬೇರೆ ಮತ್ತು ಚೆನ್ನೈ ಮಾರ್ಕೆಟಿಗೆ ಮಾತ್ರ. ಸೊ ತೈವಾನ್ ಪಿಂಕ್ ನಮಗೆ ಬೆಸ್ಟ್ ಮೂಮೆಂಟ್ ಇದೆ. ನಿಮ್ಮ ಲೋಕಲ್ ಮಾರ್ಕೆಟ್ ಏನಿದೆಯಲ್ಲ ಅದ್ರ ಪ್ರಕಾರನೇ ನೀವು ಪ್ಲಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಅಪಾರ್ಟ್ ಫ್ರಮ್ ಲೋಕಲ್ ಮಾರ್ಕೆಟ್ ಅಂದರೆ ಲೋಕಲ್ ಮಾರ್ಕೆಟ್ ಬಿಟ್ಟು ಮುಂಬೈಯಲ್ಲಿ ಏನು ನಡೆಯುತ್ತೆ ಅದನ್ನ ಹಾಕ್ಕೊಂಡ್ರೆ ನಿಮಗೆ ಮಾರುಕಟ್ಟೆಗೆ ಸಮಸ್ಯೆ ಆಗುತ್ತೆ. ಇದು ನಮ್ಮ ಲೋಕಲ್ ಮಾರ್ಕೆಟ್ ಸ್ಟಡಿ ಬೇಸ್ಡ್ ನಾವು ಪ್ಲಾಟ್ ಮಾಡಿದ್ದೇವೆ. ಈಗ ಗೋಲ್ಡ್ ವೆರೈಟಿ ಸೀತಾಫಲ ನಾವು ಇಲ್ಲಿ ಹಾಕ್ತಿದ್ದೇವೆ, ಸೆಂಟ್ರ್ ಫಿಲ್ಲರ್ ಕ್ರಾಪ್ ಅಂತ ಹೇಳ್ಬೋದು. ನುಗ್ಗೆ ಬಂದುಬಿಟ್ಟು ನಾವು ಭಾಗ್ಯ ವೆರೈಟಿ ಹಾಕ್ತಿದ್ದೇವೆ, ಹೈಯೆಸ್ಟ್ ಈಲ್ಡ್ ಮತ್ತು ಡ್ರೌಟ್ ರೆಸಿಸ್ಟೆಂಟ್ ಅಂದರೆ ಬರಗಾಲಕ್ಕೂ ತಡ್ಕೊಳ್ಳೋಂಥ ಗಿಡ. ಸಸ್ಬೇನಿಯ ಲೋಕಲ್ ಸಸ್ಬೇನಿಯ, ಅದೇನು ಜಾತಿ ವೆರೈಟಿ ಏನಿಲ್ಲ, ಸಸ್ಬೀನ. ಸಸ್ಬೀನ್ಯ ಯಾಕೆ ಬೆಸ್ಟ್ ಶ್ರೀಗಂಧಕ್ಕೆ ಅಂತ ಅದರದ್ದು ಒಂದು ವೀಡಿಯೋ ಇದೆ, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಫ್ರೆಂಡ್ಸ್, ನೀವು ಅಲ್ಲಿನೂ ಅದನ್ನು ನೋಡ್ಬೋದು. ಇವೆಲ್ಲನೂ ಏನಿದೆಯಲ್ಲ 5 by 5 feet ಶ್ರೀಗಂಧಕ್ಕೆ. ಓಕೆ, ಇಲ್ಲಿ ಈ ಥರ ಮಾಡಿದರೆ ನಿಮಗೆ ಒಂದು ಶ್ರೀಗಂಧಕ್ಕೆ 4 ರೌಂಡ್ ಸುತ್ತಲೂ ಹೋಸ್ಟ್ ಸಿಗುತ್ತೆ. ಓಕೆ, ಒಂದೊಂದು ಶ್ರೀಗಂಧಕ್ಕೆ 4 ಡಿಫ್ರೆಂಟ್ ಹೋಸ್ಟ್ ಬಂದುಬಿಡುತ್ತೆ. ಓಕೆ, ಶ್ರೀಗಂಧಕ್ಕೆ ಡಿಪೆಂಡೆನ್ಸಿ ಕಡಿಮೆ, ಒಂದೇ ಹೋಸ್ಟ್ ಮೇಲೆ ಆಗುತ್ತೆ ಇಲ್ಲಿ ನಮ್ಮ ಪ್ಲಾಟಲ್ಲಿ. ಓಕೆ, ಆಮೇಲೆ ನಿಮ್ಮ ಆದಾಯ ಹೆಚ್ಚಿಸುತ್ತದೆ ಫ್ರೆಂಡ್ಸ್, ಇಲ್ಲಿ ಇನ್ಕ್ರೀಸ್ ಆಫ್ ರೆವಿನ್ಯೂ. ಓಕೆ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ದಿ ಸಾಯಿಲ್, ನಿಮ್ಮ ಭೂಮಿನ ಹೆಚ್ಚಿನ ಹೆಚ್ಚು ಮಟ್ಟಕ್ಕೆ ಯುಟಿಲೈಸ್ ಮಾಡ್ತಿದ್ದೀರಾ ನೀವು. ಓಕೆ, ಏನು 20 by 20 ಹಾಕಿ ನಡಕ್ಕೆ ಖಾಲಿ ಬಿಟ್ಟರೆ ಏನೂ ಬಿಡುವುದಿಲ್ಲ ಫ್ರೆಂಡ್ಸ್. ಆಮೇಲೆ ಇನಿಷಿಯಲ್ ಟೈಮಲ್ಲಿ ನಾನೇನು ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ಬೆಲ್ಟಲ್ಲಿ ನೀವು ತುಳಸೆ ಅಶ್ವಗಂಧ ಬೀಜ ಹೋಗ್ಬಿಟ್ರೂ ಬಂದುಬಿಡುತ್ತೆ ಫ್ರೆಂಡ್ಸ್. ಓಕೆ, ಸ್ವಲ್ಪ ವೀಡ್ ಮ್ಯಾನೇಜ್ಮೆಂಟ್ ಮಾಡಿ ತುಳಸೆ ಅಶ್ವಗಂಧ ಇನಿಷಿಯಲ್ ಸ್ಟೇಜ್ ಅಂದರೆ 1 ವರ್ಷ ಇಲ್ಲ 1.5 ವರ್ಷ ಮಟ್ಟ ನೀವೇನು ಮಾಡಬೇಕು, ಈ ಏರಿಯಾನ ನಾ ಏನು ಮಾರ್ಕ್ ಮಾಡಿದ್ದೀನಲ್ಲ ಎಲ್ಲ ತುಂಬಿಡಬೇಕು ತುಳಸಿ ಅಶ್ವಗಂಧ. ಉಗ್ಬಿಡೋದು ಬೀಜ ಉಗ್ಗಿದ್ರೆ ನಿಮಗೆ 200 ರೂಪಾಯಿಗೆ ಏನೋ ಕಿಲೋ ಬೀಜ ಸಿಗುತ್ತೆ ಅಶ್ವಗಂಧ ಉಗ್ಬಿಟ್ರೆ. ಅದ್ರದ್ದು ಮಾರ್ಕೆಟ್ ಇಲ್ಲ ಅಂದರೆ ನಾವು ಮಾರ್ಕೆಟು ಪ್ರೊವೈಡ್ ಮಾಡ್ತೇವೆ, ಬೈಬ್ಯಾಕ್ ಇದೆ ನಮ್ಮದು ಅಶ್ವಗಂಧ ತುಳಸಿ. ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬರೋದಾದರೆ ಈಗ ಯಾವ್ಯಾವ ಕ್ರಾಪ್ ಅಂತ ಹೇಳಿದ್ದೀನಿ, ಶ್ರೀಗಂಧ, ಗೋವಾ, ಕಸ್ಟರ್ಡ್ ಆ್ಯಪಲ್, ಮೋರಿಂಗಾ, ಸಸ್ಬೇನಿಯ, ಇವು 5 ಕ್ರಾಪು. ಈ ರೀತಿಯಲ್ಲಿ ನಾವು 5 ಅಡಿಗೆ ಇದನ್ನು ಮಾಡಿಕೊಂಡ್ರೆ ನೀವು 1 ವರ್ಷಕ್ಕೆ ಎಷ್ಟು ಗಳಿಸ್ತೀರಾ, 1 ಎಕರೆಗೆ ಒಂದು 10 ಎಕರೆ 5 ಎಕರೆ ಮಾಡ್ತಿದ್ದೇವೆ ಈ ಪ್ಲಾಟು, ಅದರ ಬಗ್ಗೆ ನಾನು ಕ್ಯಾಲ್ಕುಲೇಷನ್ ತೋರಿಸ್ತೇನೆ. ಈ ಮಾಡೆಲ್ನ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಭಾಳ ಯೂಸ್ಫುಲ್ ಇದೆ. ಇದು ನಾವು ಬೇರೆ ಬೇರೆ ಕಡೆ ಮಾಡಿ ರಿಸಲ್ಟ್ ಆಂಧ್ರದಲ್ಲಿ ರಿಸಲ್ಟ್ ಬಂದಿದ್ದಕ್ಕೆ ಮಾತ್ರ ಇಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಗಿಡಗಳು 1 ಎಕರೆಗೆ ಶ್ರೀಗಂಧ, ಸಾರಿ 5 ಎಕರೆಗೆ ಶ್ರೀಗಂಧ ನಿಮಗೆ 960 ಪ್ಲಾಂಟ್ಸ್ ಬರುತ್ತೆ ಫ್ರೆಂಡ್ಸ್. 960 ಪ್ಲಾಂಟ್ಸ್ ಶ್ರೀಗಂಧ ಬರುತ್ತೆ, 1500 ಗೋವಾ ಸೀಬೆ ಬರುತ್ತೆ, 960
ನಿಮಗೆ ಮತ್ತೆ ಕಸ್ಟರ್ಡ್ ಆ್ಯಪಲ್ ಬರುತ್ತೆ, ಮೊರಿಂಗಾ ನಿಮಗೆ 720 ಬೀಳುತ್ತೆ, ಆಮೇಲೆ ಸಸ್ಬೇನಿಯಾ 720 ಬೇಕಾಗುತ್ತೆ. ಪೆಪ್ಪರ್ ಸುತ್ತುತ್ತಿದ್ದೇವೆ ನಾವು ಚೆನ್ನೈಯಲ್ಲಿ ಬಳ್ಳಿ ಸಸ್ಬೇನಿಯಾ ಗಿಡಕ್ಕೆ ಪೆಪ್ಪರ್ ಸುತ್ತಿಬಿಡ್ತೇವೆ, ಸೊ ಅದು ನಮಗೆ 720 ಬೀಳುತ್ತೆ. ಇಲ್ಲಿ 2 KG ಮತ್ತು 5 KG ಏನು ಮೆನ್ಷನ್ ಮಾಡಿದ್ದೇನಲ್ಲ ಫ್ರೆಂಡ್ಸ್, 720 ಗಿಡಕ್ಕೆ ಅದು ತುಂಬ ಜಾಸ್ತಿ ಆಗುತ್ತೆ. ಓಕೆ, ಬಟ್ ನಾವು ಇಲ್ಲಿ ಯಾಕೆ ಅದನ್ನ ಮೆನ್ಷನ್ ಮಾಡಿದ್ವಿ ಅಂದರೆ ನಮ್ಮ ಸಾಯ್ಲಲ್ಲಿ ಜರ್ಮಿನೇಷನ್ ಕೆಪಾಸಿಟಿನೇ ಇಲ್ಲ, ಹೈ ಪಿ ಜಿ ಎಚ್ ಇದೆ, ಸೊ ನಾವು ಅದನ್ನ ಸೀಡ್ಸ್ ರೇಷೋ ಜಾಸ್ತಿ ಮೆನ್ಷನ್ ಮಾಡಿದ್ದೇವೆ, ಅದಕ್ಕೆ ಅದು ಡಬಲ್ ಸ್ಟಾರ್ ಹಾಕಿದೆ. ಹೆಚ್ಚು ಕಡಿಮೆನೂ ಆಗುತ್ತೆ, ಎಷ್ಟು ಜರ್ಮಿನೇಷನ್ ಆಗುತ್ತೆ ಅಲ್ಲಿಗೆ ಸಾಕು. ಬಟ್ ಅದು ನಮ್ಮದು ಒಂದು ಪ್ಲ್ಯಾನು, ಒಂದು ಖರ್ಚಾಗ್ಬೋದು ಅನ್ನೋದಕ್ಕೆ, ಟೋಟಲ್ ಎಸ್ಟಿಮೇಷನ್ಗೆ ನಾವು ಮೆನ್ಷನ್ ಮಾಡಿರೋಂಥ ಕಾರಣಕ್ಕೆ ಅಷ್ಟೇ. ಬಟ್ ನಿಮಗೆ 1 ಕಿಲೋ ಅಲ್ಲೇ 3,000 ಬೀಜ ಬಂದ್ಬಿಡುತ್ತೆ, ಇದು ನುಗ್ಗೆ ಅಲ್ಲೇ ನೀವು ಮುಗಿಸ್ಕೋಬೋದು, ಅದರದ್ದು ಕಾಸ್ಟಿಂಗು ಅದೆಲ್ಲ ಇದೆ ಇಲ್ಲಿ. ಸೊ ನೆಕ್ಸ್ಟು ನಿಮಗೆ ಕ್ರಾಪ್ ಈಲ್ಡ್ ಎಷ್ಟು ಬರುತ್ತೆ, ಆಮೇಲೆ ಏನು ರೇಟಿಗೆ ಹೋಗುತ್ತೆ. ಈಲ್ಡ್ ಸ್ಟಾರ್ಟ್ ಆಗೋದು ನಿಮಗೆ ಸುಮಾರು ಗೋವಾದಾಗಿದ್ರೆ 1ನೇ ವರ್ಷದ ನಂತರ, ಓಕೆ, 15ನೇ ತಿಂಗಳಕ್ಕೆ ಸ್ಟಾರ್ಟ್ ಆಗುತ್ತೆ. ಶ್ರೀಗಂಧ ಆದರೆ 12 ವರ್ಷ ಬೇಕು. ಓಕೆ, ಈ 12 ವರ್ಷ ಬೇಕಂದಾಗ ಆಫ್ಟರ್ 12th ಇಯರ್, ನಾಟ್ 12 ವರ್ಷಕ್ಕೆ, ಮೋರ್ ದೆನ್ 12 ಇಯರ್ಸ್. ಸೊ ಏನಾಗುತ್ತೆ, ಈ 12 ವರ್ಷ ಕಾಲಿಡೋ ಬದಲು ನಾವು ಹೆಂಗೆ ಆದಾಯ ತೆಗಿತಿದ್ದೀವಿ ಅಂತ ತೋರಿಸ್ತೇವೆ ಫ್ರೆಂಡ್. ಇಲ್ಲಿ ಶ್ರೀಗಂಧದ್ದು ಆಫ್ಟರ್ 12 ಇಯರ್ ನಮಗೆ ಈಚ್ ಪ್ಲಾಂಟಿಂದ 10 ಕಿಲೋ ಬಂದರೆ 9,000 ಕಿಲೋಸ್ ಆಯಿತು. ಈಚ್ ಕಿಲೋ ನಾವು 7,000ಗೆ ಮಾರ್ತಿದ್ದೀನಿ, ಮಾರ್ಕೆಟ್ ಪ್ರೈಸ್ ಚೇಂಜ್ ಹೇಳ್ತಾರೆ ಬೇರೆಯವರು, ಬಟ್ 7,000 ಇದ್ದ ಐಡಿಯಲ್ ಪ್ರೈಸ್. ನಮಗೆ 6 ಕ್ರೋರ್ ಫಾರ್ 5 ಏಕರ್ಸ್ ಬರುತ್ತೆ ಫ್ರೆಂಡ್ಸ್, ಇಟ್ಸ್ ಓಕೆ, 1.2 ಕ್ರೋರ್ ಪರ್ ಏಕರ್ ಇದ್ದಂಗೆ ಆಯ್ತದು. ಓಕೆ, 5 ಏಕರ್ಸ್, 5 ಕ್ರೋರ್, 3 ಕ್ರೋರ್ ಅಂತಾರೆ, ಅದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ನಮ್ಮದು ಒಂದು ಬೇಸಿಕ್ ಇದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಗೋವಾದ ಬಂದುಬಿಟ್ರೆ 15th ಮಂತ್ ನಿಮಗೆ ಕ್ರಾಪು ಸುಮಾರು ಒಂದು ಗಿಡ 15 ಟನ್ ಮಟ್ಟ ಈಲ್ಡ್ ಕೊಡುತ್ತೆ ಗೋವಾ. ಸೊ ನಾವು 22 ಟನ್ ವರ್ಷಕ್ಕೆ ತೆಗಿಬೋದು, ಓಕೆ, 5 ಎಕರೆಯಿಂದ. ಅವಾಗ ನಾವು 40 ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಇದು, ಈಗ ನಮಗೆ ಡೇಟಾ ಎಂಟ್ರಿ ಮಾಡುವಾಗ ನಮ್ದು ಏನು ಪ್ರೈಸ್ ನಮ್ಗೆ ಸಿಕ್ಕಿದೆ ಅದನ್ನೇ ಎಂಟ್ರಿ ಮಾಡಿರ್ತೇವೆ, 40 ರುಪೀಸ್ ನಡೀತಾ ಇದೆ ಫ್ರೆಂಡ್ಸ್. ಹಾಗಾದರೆ 22 ಟನ್ ನಾನು ವರ್ಷಕ್ಕೆ ತೆಗೆದ್ರೆ ನಮಗೆ 9 ಲಕ್ಷ ರೂಪಾಯಿ 5 ಎಕರೆಯಿಂದ ಬರುತ್ತೆ, ಓಕೆ, ಯಾವುದು ತೈವಾನ್ ಪಿಂಕ್ ಅಂತಲೇ. ಓಕೆ, ಬಿಟ್ಟರೆ ಸೀತಾಫಲ್, ನಾವು ವರ್ಷಕ್ಕೆ 12 ಟನ್ ಸೀತಾಫಲ್ ತೆಗೆದ್ರೆ ನಾನು ಲೀಸ್ಟ್ ಪ್ರೈಸ್ 30 ರೂಪಾಯಿಗೆ ಮಾರ್ತಿದ್ದೀನಿ, ಯಾಕಂದರೆ 80 to 70 ಇದೆ ರೇಟು, ಬಟ್ ನಾನು 30 ರುಪೀಸಿಗೆ ಮಾರ್ತಾಯಿದ್ದೀನಿ, ನಮಗೆ ಏನು ಇಲ್ಲ ಅಂದರೂ 3.5 ಲ್ಯಾಕ್ಸ್ ಸೀತಾಫಲಿಂದನೇ ಬರುತ್ತೆ. ಓಕೆ, ಹಂಗಂಥೇಳಿ ಬರೀ ನಾವು ಗೋವಾ ಜಾಸ್ತಿ ಬರುತ್ತೆ ಅಂತ ಗೋವಾ ಹಾಕೊಂಡೋಗಿ ಬರೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಮಾರ್ಕೆಟ್ ವೇರಿಯೇಷನ್ ತುಂಬ ಇದೆ ಎವ್ರಿ ಇಯರ್. ಸೊ ಮೊನೋಕ್ರಾಪ್ ಹೋಗಬೇಡಿ, ಮಲ್ಟಿ ಕ್ರಾಪ್ ಹೋಗಿ, ಅದಕ್ಕೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾವು ಮಲ್ಟಿ ಕ್ರಾಪ್ ಆದರೆ ಏನು ಸಸ್ಟೈನೆಬಿಲಿಟಿ ಸರ್ವೈವಲ್ ಆಗೋಕ್ಕೆ ಏನು ಬೇಕಲ್ಲ ಅದು ನಮ್ಗೆ ಸಿಕ್ಕಿಸುತ್ತೆ. ಬರೋದಾದರೆ ನುಗ್ಗೆ ನಮಗೆ 2ನೇ ವರ್ಷದಿಂದ ನುಗ್ಗೆ ಸಿಗುತ್ತೆ. ಓಕೆ, 10 ಟನ್ ನುಗ್ಗೆ ಬಂದರೆ 45ರಿಂದ 55 ರೂಪಾಯಿಗೆ ನಾವು ಮಾರಿದರೆ ಹೆಚ್ಚು ಕಡಿಮೆ ಆಗುತ್ತೆ, ವೇರಿಯೇಷನ್ ಸ್ಟಾರ್ ಮಾರ್ಕ್ ಕೊಟ್ಟಿದ್ದೇವೆ ಕ್ಲಿಯರಾಗಿ. ಸೊ 4.5 ಲ್ಯಾಕ್ಸ್ ಬರೀ ನುಗ್ಗೆಯಿಂದ ಬರುತ್ತೆ ಫ್ರೆಂಡ್ಸ್, 5 ಏಕರ್ಸ್ ನುಗ್ಗೆ 770 ಗಿಡ ಆಗುತ್ತೆ ನಿಮಗೆ. ಸೊ 4 to 4.5 ಲ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಓಕೆ, ಪೆಪ್ಪರ್ ಬರೋದಾದರೆ ನಮಗೆ 1 ಗಿಡದಿಂದ 3 ಕಿಲೋ, 720 ಗಿಡದಿಂದ 3 ಕಿಲೋ ಬಂದರೆ 2100. ಸೊ 2100 ಕೆಜಿಸ್ ಈಲ್ಡ್ ಬರುತ್ತೆ, 3 ಕೆಜಿ ಈಸ್ ಅ ಎವರೇಜ್ ಈಲ್ಡ್. ಓಕೆ, ನಾನು ಪ್ರೈಸ್ ನೋಡಿ ಫ್ರೆಂಡ್ಸ್, 250 ರುಪೀಸ್ ಮೆಣಸ್ತಾ ಹಾಕಿದ್ದೇನೆ, ನೀವು ಮಾರ್ಕೆಟಲ್ಲಿ ಚೆಕ್ ಮಾಡಿ 600-700 ಮಟ್ಟ ಹೋಗಿದೆ, ಅದಕ್ಕೆ ನಾನು 250 to 300 ಈಸ್ ಅ ಲೀಸ್ಟ್ ಪ್ರೈಸ್, ನಾನು ಒಂದು ಕಡಿಮೆಯಿಂದ ಕಡಿಮೆ ಪ್ರೈಸಿಗೇನು ಕೋಟ್ ಮಾಡಿದರೆ ಅಷ್ಟಾಗುತ್ತೆ. ರೆವಿನ್ಯೂ ಬಂದುಬಿಟ್ರೆ ನಿಮಗೆ 5 ಎಕರೆಗೆ 5 ಲಕ್ಷ ಫ್ರೆಂಡ್ಸ್. ಓಕೆ, ಲೋವೆಸ್ಟ್ ಆಫ್ ಲೋವೆಸ್ಟ್ ಪ್ರೈಸ್ ಹಿಡಿದಿದ್ದೀನಿ ನೋಡ್ಬೋದು. ಆಮೇಲೆ ಇದೇನು ರೆವಿನ್ಯೂ ಇದೆಯಲ್ಲ ಇದಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಹೆಚ್ಚು ಕಡಿಮೆ ಆಗಲಿ. ಓಕೆ, ಪ್ರೈಸ್ ವೇರಿಯೇಷನ್ ಆಗುತ್ತೆ, ಈಲ್ಡ್ ವೇರಿಯೇಷನ್ ಆಗುತ್ತೆ, ಮೇ ಬಿ ಪ್ಲಾಂಟ್ಸ್ ಸಾಯ್ತವೆ ಹೋಗ್ತವೆ, ಬಟ್ ನಮ್ಮ ವಿಷನ್ ನಮ್ಮ ಟಾರ್ಗೆಟ್ ಇದು ಇರಬೇಕಂತ, ಇಷ್ಟು ಮಟ್ಟ ತೊಗೋಬೋದು ಅಂತೇಳಿ. ಯಾಕಂದರೆ ಪ್ರೈಸ್ ಕಡಿಮೆ ಹಿಡಿದಿದ್ದೇನೆ, ಈಲ್ಡ್ ಕಡಿಮೆ ಹಿಡಿದಿದ್ದೇನೆ, ಎಲ್ಲನೂ ಕಡಿಮೆ ಹಿಡಿದು ನಾವು ಅಷ್ಟು ರೀಚ್ ಆಗಲಿಲ್ಲ ಅಂದರೆ ನಮ್ಮಲ್ಲೇನೋ ಕೊರತೆ ಇದೆ, ನಾವು ಅದಕ್ಕೆ ಟೈಮ್ ಕೊಡ್ತಿಲ್ಲ, ನಮ್ಮಲ್ಲಿ ಸಾಯ್ಲಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗ್ಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ನೀವು ಮಾಡೋದಾದರೆ ಏನು ಹೇಳಿ, ಒಂದು ಮಿಕ್ಸ್ಡ್ ಫಾರ್ಮಿಂಗು ನಿಮಗೆ ಒಳ್ಳೆಯ ಪ್ರೈಸ್ ಬರುತ್ತೆ ಅನ್ನೋದು ನಾವು ಅಶ್ಯೂರೆನ್ಸ್ ಮಾಡ್ಬೋದು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಏನು ನಾವು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೇವೆ ನೋಡ್ಬೋದು, ಎಷ್ಟು ಲೇಬರ್ ಖರ್ಚಾಗುತ್ತೆ, ಲೇಬರ್ ಖರ್ಚು ಅಂತ ಮೆನ್ಷನ್ ಮಾಡಿದ್ದೇವೆ. 20 ಲೇಬರ್ 6 ದಿನ ಕೆಲಸ ಮಾಡಿದರೆ 450 ರೂಪಾಯಿ ಒಂದು ತೊಗೊಂಡ್ರೆ 54,000 ಹೋಗುತ್ತೆ.
ಓಕೆ, ಗ್ರೋತ್ ಪ್ರಮೋಟರ್ಗೆ 15 KG 350 ರೂಪಾಯಿ ಆಗುತ್ತೆ, 1 ಕಿಲೋಗೆ 5,200. ಸೊ ಇಲ್ಲಿ ಏನು ನಾವು ಮೆನ್ಷನ್ ಮಾಡಿದ್ದೀವಿ ಅಂದರೆ ಎಷ್ಟು ಖರ್ಚಾಗ್ಬೋದು 5 ಎಕರೆ ಪ್ಲ್ಯಾಂಟೇಷನ್ ಡೆವಲಪ್ ಮಾಡೋಕ್ಕೆ, ಯಾವಷ್ಟು ತಿಂಗಳಲ್ಲಿ ನಮಗೆ ರಿಟರ್ನ್ ಆಗುತ್ತೆ, ಓಕೆ, ಯಾವಾಗ ರಿಟರ್ನ್ ಆಗುತ್ತೆ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್. ಇದು FM ಅಂದರೆ ಕೊಟ್ಟಿಗೆ ಗೊಬ್ಬರ, ಅದು 15 ಲೋಡ್ ಬೇಕಾಗುತ್ತೆ. ನಾವು ಇಲ್ಲಿ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸಾವಯವ ಕೃಷಿ. ಗ್ರೋತ್ ಪ್ರಮೋಟರ್ಸ್ ಅಂದರೆ ಮೈಕೋರೇಜಾ, ಓಕೆ, ಆಮೇಲೆ ಬೇರೆ ಬೇರೆದು ಬಯೋ ಫರ್ಟಿಲೈಸರ್ ರಿಲೇಟೆಡೇ ಯೂಸ್ ಮಾಡ್ಬೋದು. ಹಾಗಾಗಿ ಅದನ್ನ ನಾವು ಇನಿಷಿಯಲ್ ಟೈಮಲ್ಲಿ ಹಾಕಬೇಕು, ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ ನಮ್ಮ ಸಾಯ್ಲಲ್ಲಿ PHI ಇದೆ, ಆ್ಯಸ್ ವೆಲ್ ಆ್ಯಸ್ ನಮ್ಮದು ಜರ್ಮಿನೇಷನ್ ಪ್ರಾಬ್ಲಮ್ ಇದೆ. ಸೊ ಅವೆಲ್ಲ ನಾವು ಗ್ರೋತ್ ಪ್ರಮೋಟರ್ಸ್ ಹಾಕಿದಾಗ ಒಂದು ರಿಸಲ್ಟ್ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ನಾವು ತೋರಿಸಿರೋ ಚಾರ್ಟ್ನ ನೀವು ಫಾಲೋ ಮಾಡಿ, ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ಕಾಲ್ ಮಾಡಿ, ಲಿಂಕ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೇರೆ ಬೇರೆ ಪ್ರೀವಿಯಸ್ ವೀಡಿಯೋ ಸಸ್ಪೆನ್ ಯಾಕೆ ಬೇಸ್ಟ್ ಅಂದರೆ ಅದರದ್ದು ಲಿಂಕೂ ಡಿಸ್ಕ್ರಿಪ್ಷನಲ್ಲಿರುತ್ತೆ ತಳಗೆ ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡಿದರೆ ನಿಮಗೆ ಹೆಚ್ಚಿನ ಹೆಚ್ಚು ಆದಾಯ ಬರುತ್ತೆ, ಲ್ಯಾಂಡ್ ಯುಟಿಲೈಸೇಷನ್ ಆಗುತ್ತೆ, ಆಮೇಲೆ ಜನ ಸ್ವಲ್ಪ ಜನಕ್ಕೆ ಕ್ವೈರೀಸ್ ಇರುತ್ತೆ, ನಮ್ಮ ಹೊಲದಲ್ಲಿ ನೀರಿಲ್ಲ ಅಂತೇಳಿ, ಅದಕ್ಕೂ ನಾವು ಸೊಲ್ಯೂಷನ್ ಕೊಡ್ತೇವೆ. ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ದರ್ ಗ್ರೂಪ್, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಹೆಚ್ಚು ವೀಡಿಯೋ ಹಾಕ್ತಾ ಇರ್ತೇವೆ ಪ್ಲ್ಯಾಂಟೇಷನ್ದು, ಮಾಡಲ್ ಫಾರ್ಮ್ಸ್ದು, ಬೇರೆದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.